शांति नावेल्ल आत्मरु ब्रू मध्यदल्ली स्मृति स्वरूपरागुत्ता नावेल्ल आत्मर तंदे परंपिता शिवबाबरवरन्न आह्वानिसुत्ता ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿ ದಿನದಂತೆ ಈ ದಿನವೂ ಸಹ ಓಂ ಶಾಂತಿ ಟಿವಿಯ ಎಲ್ಲ ವೀಕ್ಷಕರಿಗೂ ಆಲಿಸುತ್ತಿರುವ ಎಲ್ಲ ನನ್ನ ಸಹೋದರಾತ್ಮರನ್ನು ಅಂತರಾತ್ಮದಿಂದ ಸ್ವಾಗತಿಸುತ್ತ ಈ ದಿನ ಬಾಬಾರವರು ಕೊಟ್ಟಿರುವ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ಬಾಬಾರವರು ವರದಾನವನ್ನು ಕೊಟ್ಟಿದರೆ ನನ್ನತನವನ್ನು ಬಿಟ್ಟು ಟ್ರಸ್ಟಿಯಾಗಿ ಸೇವೆ ಮಾಡುವಂಥವರು ಸದಾ ಸಂತುಷ್ಟ ಆತ್ಮರಾಗಿ ಅಂತ ಹೇಳಿದ್ದಾರೆ. ಯಾವಾಗ ನಾವು ಈ ಒಂದು ಜ್ಞಾನ ಮಾರ್ಗದಲ್ಲಿ ಬಂದಿದ್ದೇವೆ, ಯಾವಾಗ ನಮ್ಮನ್ನು ನಾವು ಆತ್ಮ ಅಂತ ಭಾವಿಸಿ ತಿಳಿದು ನನ್ನ ತಂದೆ ಪರಮಾತ್ಮ ಎನ್ನುವ ಸತ್ಯವನ್ನು ಒಪ್ಪಿ ಈ ಒಂದು ಮಾರ್ಗದಲ್ಲಿ ನಡೆಯುವಂಥ ಪ್ರತಿಜ್ಞೆಯನ್ನು ಮಾಡ್ತೇವೆ, ನಾವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿ ಈ ಒಂದು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ಅಲ್ಲಿಂದ ಇಲ್ಲಿಯ ತನಕ ನಾವು ಮಾಡೋದೆಲ್ಲ ಸೇವೆನೇ ಆಗ್ತಾ ಇದೆ. ಸೇವೆ ಅಂತಂದರೆ ಅದು ಕಾಣಿಸ್ಬೋದು, ಇನ್ನು ಕೆಲವು ಸಲ ಸೂಕ್ಷ್ಮವಾಗಿಯೂ ಇರಬಹುದು. ಮೊಟ್ಟ ಮೊದಲನೇ ಸೇವೆ ಯಾವಾಗ ಆರಂಭ ಆಯಿತು ಅಂದರೆ, ಯಾವಾಗ ನಮಗೆ ಯಾರೋ ಒಬ್ಬರ ನಿಮಿತ್ತರಿಂದ ಡ್ರಾಮಾ ಅನುಸಾರ ಡ್ರಾಮಾ ಪ್ಲಾನ್ ಅನುಸಾರವಾಗಿ ನಮಗೆ ಬ್ರಹ್ಮಕುಮಾರಿ ಸಂಸ್ಥೆಯ ಪರಿಚಯ ಆಯಿತು, ಆಗ ನಾನು ಇಂಟ್ರೆಸ್ಟನ್ನು ತೋರಿಸ್ತೇನೆ, ಇಲ್ಲಿರುವಂಥ ಜ್ಞಾನವನ್ನು 7 ದಿನದ ಕೋರ್ಸನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಯಾವಾಗ ನಾನು ಅವರ ಕರೆಯನ್ನು ಸ್ವೀಕಾರ ಮಾಡಿ ಅವರ ಆಮಂತ್ರಣವನ್ನು ಭಿನ್ನಯಿಸಿ ನಾನು ಸಮಯವನ್ನು ಕೊಡಲಿಕ್ಕೆ ಒಪ್ಪಿಕೊಂಡಿದ್ದೇನೆ, ಆವಾಗಲೇ ಒಂದು ಸೇವೆ ಆಗೋಗಿದೆ. ಯಾಕೆ ಅಂತಂದರೆ ಇಡೀ ಜಗತ್ತಿನಲ್ಲಿ ಇಷ್ಟು ಕೋಟ್ಯಾಂತರ ಆತ್ಮರ ಮಧ್ಯದಲ್ಲಿ ನಾನು ಸ್ವಯಂ ಪರಂಪಿತ ಪರಮಾತ್ಮ ಸೃಷ್ಟಿಯಲ್ಲಿ ಅವತರಿಸಿದ ಸಮಯದಲ್ಲಿ ಸತ್ಯಂ ಶಿವಂ ಸುಂದರನ ಸತ್ಯ ಮಹಾವಾಕ್ಯಗಳನ್ನು ಕೇಳುವುದಕ್ಕಾಗಿ ಒಂದಷ್ಟು ಸಮಯ ಮಾಡಿಕೊಂಡಾಗಲೇ ನಾನು ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಭಿನ್ನನಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾಗಿದೆ. ಅದಾದ ಮೇಲೆ 7 ದಿನದ ಕೋರ್ಸ್ನಲ್ಲಿ ಮೊದಲನೇ ಆತ್ಮಪಾಠವನ್ನು ಒಪ್ಪಿದಾಗ, ಹೌದು ನಾನು ಶರೀರ ಅಲ್ಲ ನನ್ನ ಆತ್ಮ ಅಂತ ಅಂದ್ಕೊಂಡಾಗಲೇ 2ನೇ ಸೇವೆ ಆಗಿದೆ. ಅದನ್ನು ದಾಟಿ ಮುಂದೆ ಹೋದಾಗ ನಾವು ಆತ್ಮರ ತಂದೆ ಪರಮಾತ್ಮ, ಇಲ್ಲಿ ಬಂದಿರುವುದು ಪರಮಾತ್ಮ, ಇವರೇ ನಿಜವಾದ ನಿರಾಕಾರ ಪರಮಾತ್ಮ ಶಿವ ಎನ್ನುವ ಸತ್ಯವನ್ನು ಗುರುತಿಸಿದ್ದೀವಿ. ಗುಪ್ತವಾಗಿ ಗುಪ್ತ ವೇಷದಲ್ಲಿ ಅಥವಾ ಮಾರುವೇಷದಲ್ಲಿ ಬಂದಿರುವಂಥ ಪರಮಾತ್ಮನನ್ನು ಇಡೀ ಜಗತ್ತು ಇನ್ನೂ ಅವರನ್ನು ಗುರುತಿಸಿಲ್ಲ, ಅವರೆಲ್ಲರಿಗಿಂತ ಮುಂಚೆ ನಾನು ಗುರುತಿಸಿದ್ದೀನಿ, ಆವಾಗ ಮತ್ತೊಂದು ಸೇವೆ ಆಗೋಯ್ತು. ಇವರೇ ಪರಮಾತ್ಮ ಅಂತ ನಿಶ್ಚಯಿಸಿ ಇವರು ಕೊಡುವ ಜ್ಞಾನದಲ್ಲಿ ಸತ್ಯ ಇದೆ ಅನ್ನುವುದನ್ನು ಒಪ್ಪಿಕೊಂಡು ಯಾವಾಗ ನಾನು ಈ ಮಾರ್ಗದಲ್ಲಿ ನಡೀತೇನೆ ಅನ್ನುವಂಥ ಒಂದು
ದೃಢ ಪ್ರತಿಜ್ಞೆಯನ್ನು ನನ್ನೊಳಗಡೆ ನಾನು ಮಾಡಿಕೊಳ್ಳುತ್ತೇನೆ. ಆಗ ಮತ್ತೊಂದು ಸೇವೆ ಆಯಿತು. ಅಲ್ಲಿಂದ ಈಚೆಗೆ ಪ್ರತಿದಿನ ಶ್ರೀಮತದ ಅನುಸಾರ ನಾವು ಬೆಳಗ್ಗೆ ಅಮೃತ ವೇಳೆ ಎದ್ದೇಳಲಿಕ್ಕೆ ಆರಂಭ ಮಾಡಿದ್ರೆ ಅಲ್ಲಿ ಒಂದು ಸೇವೆ ಆರಂಭ ಆಗೋಯಿತು. ಅಲ್ಲಿಂದ ಶ್ರೀಮತದ ಧಾರಣೆಯನ್ನು ಇಟ್ಟುಕೊಂಡಿದ್ರೆ ಅಲ್ಲಿ ಒಂದು ಆದರ್ಶವಾಯಿತು. ಪ್ರತಿದಿನ ಮುರಳಿಯ ಮಹಾವಾಕ್ಯಗಳನ್ನು ಕೇಳುತ್ತಾ ಬಂದಿದ್ದೀವಿ ಅಂದರೆ ಅದು ಒಂದು ಸೇವೆ ಆಗೋಯಿತು. ಯಾಕೆ ಅಂತಂದರೆ ಈ ಸೃಷ್ಟಿಯಲ್ಲಿ ಪರಂಪಿತ ಪರಮಾತ್ಮ ಬಂದು ಮಹಾವಾಕ್ಯಗಳನ್ನು ನುಡಿಸುವಾಗ ಬಂದು ಸಮಯವನ್ನು ಕೊಟ್ಟು ಒಂದು ಪ್ರೇಕ್ಷಕನ ವೀಕ್ಷಕನ ಸ್ಥಾನವನ್ನು ತುಂಬಿಸುವುದು ಒಂದು ಸೇವೆಯಾಗೋದ್ರಿಂದ ನಾನು ಬಂದು ಕುಳಿತು ಒಂದು ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದೀನಿ ಅಂತಂದರೆ ನನ್ನ ಸಮಯ ಕೊಟ್ಟಿದ್ದೀನಿ ಅಂದರೆ ಅದಕ್ಕಿಂತ ದೊಡ್ಡ ಸೇವೆ ಮತ್ತಾವುದು ಇರುವುದಿಲ್ಲ. ಅದಾದ ಮೇಲೆ ಶ್ರೀಮತ ಹೀಗೆ ಇದೆ, ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಕೂಡ ಎದ್ದಾಗಲು ನಿಂತಾಗಲು ಕೂತಾಗಲು ಓಡಾಡುವಾಗಲು ಕರ್ಮ ಮಾಡುವಾಗಲು ಊಟ ಮಾಡುವಾಗಲು ಪ್ರತಿ ಕರ್ಮದ ಸಮಯದಲ್ಲೂ ಸಹ ಅಲ್ಲಿ ಆತ್ಮ ಎನ್ನುವ ಸ್ಮೃತಿಯ ಅಭ್ಯಾಸದ ಜೊತೆಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ವಿಶೇಷ ಪುರುಷಾರ್ಥ ಇಡೀ ದಿನ ನಡೀತಾ ಇರುತ್ತೆ. ಅದನ್ನೇ ನಮ್ಮ ಶ್ರೀಮತ ಹೇಳೋದ್ರಿಂದ ನಾವು ಪ್ರತಿದಿನವೂ ಕೂಡ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮಲಗಿದ ಮೇಲೂ ಸಹ ನಾವು ನಿತ್ಯ ಸೇವಾದಾರಿಗಳಾಗಿ ಪ್ರತಿಯೊಬ್ಬ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಈ ಜಗತ್ತಿನಲ್ಲಿ ಕಂಗೊಳಿಸ್ತಾ ಇದ್ದೇವೆ. ಆದರೆ ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಏರಿಕೆಯಾಗಿದೆ. ಗಣನೀಯವಾಗಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಅಧಿಕವಾಗಿದೆ ಮತ್ತು ಇದನ್ನು ಫಾಲೋ ಮಾಡುವವರ ಮತ್ತು ಆಲಿಸುವವರ ಸಂಖ್ಯೆಯೂ ಕೂಡ ಕೋಟ್ಯಾಂತರ ಆತ್ಮರ ರೂಪದಲ್ಲಿ ಇವತ್ತು ಬದಲಾವಣೆ ಆಗೋಗಿದೆ. ಇಷ್ಟೆಲ್ಲ ಆತ್ಮರು ಒಬ್ಬ ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸುತ್ತಾ ಒಂದು ಶ್ರೀಮತದ ಆಧಾರದಂತೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಒಂದು ಅತಿ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿ ಇವತ್ತು ಜಗತ್ತಿಗೆ ಒಂದು ಬೃಹತ್ ಶಕ್ತಿಯನ್ನು ತೋರಿಸುವುದು ನಿಜಕ್ಕೂ ಇದು ಒಂದು ದೊಡ್ಡ ಸೇವೆಯಾಗಿದೆ. ಬ್ರಹ್ಮಕುಮಾರೀಸ್ ಸಂಸ್ಥೆ ವಿಶ್ವದ ಗಮನವನ್ನು ಸೆಳೆಯುತ್ತಿರುವ ಒಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮುವಾಗ ಅಲ್ಲಿ ನನ್ನದೂ ಒಂದು ಪಾತ್ರ ಇದೆ ಅಂತ ಅಂದಾಗ ನಿಜಕ್ಕೂ ಅದು ನನಗೆ ಹೆಮ್ಮೆಯ ವಿಷಯ ಮತ್ತು ಅದು ಕೂಡ ಒಂದು ಸೇವೆಯ ಭಾಗವೇ ಆಗಿರುತ್ತದೆ. ಹಾಗಾಗಿ ಪ್ರತಿದಿನ ಕೋಟ್ಯಾಂತರ ಆತ್ಮರು ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಕೂಡ ಈ ಎಲ್ಲ ಸೇವೆಗಳಲ್ಲಿ ಅವರು ಕೂಡ ತೊಡಗಿಸಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಸೇವಾಧಾರಿಗಳೇ. ಯಾಕೆ ಅಂತಂದರೆ ಇಡೀ ಜಗತ್ತಿನವರು ಎಲ್ಲಿದ್ದರೂ ಅಲ್ಲಿಂದ ನಾವು 1,000 ವರ್ಷ ಅಲ್ಲ 5,000 ವರ್ಷ ಮುಂದೆ ಬಂದುಬಿಟ್ಟಿದ್ದೀವಿ ಈಗ. ಯಾಕೆಂದರೆ ಈ ಪ್ರಪಂಚ ನಾವೇನೀಗ ಅನುಭವ ಮಾಡ್ತಿದ್ದೀವಿ, ನಾವೇನೀಗ ಈ ನಿರ್ಭಯತೆ, ಈ ನಿಶ್ಚಿಂತತೆ, ಈ ನಿರ್ಮಳತೆ, ಈ ನಿರ್ಮಾಣ ಚಿತ್ತತೆ ಇದೆಲ್ಲವೂ ಕೂಡ 5,000 ವರ್ಷಗಳ ಹಿಂದಿನ ಸತ್ಯುಗದಲ್ಲಿ ಇದ್ದಿರುವಂಥದ್ದು. ಹಾಗಾಗಿ ಆ ಒಂದು ಪರಿಕಲ್ಪನೆ ನಮಗೆ ಸ್ಪಷ್ಟವಾಗಿ ಇರುವುದರಿಂದ ನಾವೆಲ್ಲ ಆತ್ಮರು ಆತ್ಮದ ಸ್ಮೃತಿ ಸ್ವರೂಪದಲ್ಲಿದ್ದು ಪರಮಾತ್ಮ ತಂದೆಯ ಛತ್ರ ಛಾಯೆಯಲ್ಲಿ ಬದುಕುತ್ತಿರುವ ನಾವು ನಿರ್ಭಯರಾಗಿ ನಿಶ್ಚಿಂತರಾಗಿ ಇದ್ದೇವೆ ಅಂತಂದರೆ ಖಂಡಿತವಾಗಿಯೂ ನಾವು ಅವರೆಲ್ಲರಿಗಿಂತನೂ 5,000 ವರ್ಷ ಮುಂದೆ ಇದ್ದೇವೆ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಎಲ್ಲರೂ ಸೇವೆ ಮಾಡ್ತಾ ಇದ್ದೀವಿ, ಎಲ್ಲರೂ ಆತ್ಮನನ್ನು ಪರಮಾತ್ಮನನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ಸ್ವಯಂ ಸಂತುಷ್ಟರಾಗಿದ್ದೇವಾ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡೋದು. ಬ್ರಹ್ಮಕುಮಾರೀಸ್ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯ ಮಲಗುವವರೆಗೂ ಅವರು ನಿಂತರು, ಕುಂತರು, ನಡೆದ್ರು, ಏನೇ ಮಾಡಿದರೂ ಅದು ಸೇವೆ ಅಂತ ನಾವು ತಗೊಂಡಿದ್ದೀವಿ ಅಂದ ಮೇಲೆ ಅದರಲ್ಲಿ ಕೆಲವರು ಸ್ಥೂಲ ಸೇವಾದಾರಿಗಳಿದ್ದಾರೆ, ಕೆಲವರು ಸೂಕ್ಷ್ಮ ಸೇವಾದಾರಿಗಳಿದ್ದಾರೆ, ಕೆಲವರು ಅವರ ವ್ಯಕ್ತಿತ್ವದ ಮುಖಾಂತರ ಸೇವೆ ಮಾಡುವವರಿದ್ದಾರೆ, ಕೆಲವರು ಅವರ ವಾಚ್ಯ ಮುಖಾಂತರ ಸೇವೆ ಮಾಡುವವರಿದ್ದಾರೆ,
ಕೆಲವರು ಅವರ ಒಂದು ಕರ್ಮದ ಮುಖಾಂತರ ಸೇವೆ ಮಾಡುವವರಿದ್ದಾರೆ. ಹೀಗೆ ಎಲ್ಲರೂ ಕೂಡ ಧನ ಸೇವೆಯನ್ನು ಮಾಡುವವರು ಯಾವುದಾದರೂ ಸರಿ ಒಂದಲ್ಲ ಒಂದು ರೂಪದಲ್ಲಿ ಸೇವೆಯನ್ನಂತೂ ಎಲ್ಲ ಆತ್ಮರು ಅವರವರ ಪಾತ್ರಕ್ಕನುಸಾರವಾಗಿ ನಾವು ಸಲ್ಲಿಸ್ತಾ ಬಂದಿದ್ದೇವೆ. ಆದರೆ ಇವತ್ತಿನ ವರದಾನದಲ್ಲಿ ಹೇಳುವ ಪ್ರಕಾರ ನನ್ನ ತನವನ್ನು ಬಿಟ್ಟು ಟ್ರಸ್ಟಿಯಾಗಿ ಸೇವೆ ಮಾಡುವವರು ಸದಾ ಸಂತುಷ್ಟ ಭವ. ಸದಾ ಸಂತುಷ್ಟರಾಗಿರಬೇಕು ಅಂದರೆ ಸೇವೆ ಮಾಡಬೇಕು. ಆದರೆ ಆ ಸೇವೆ ಮಾಡುವಾಗ ನನ್ನತನ ಎನ್ನುವ ದೇಹ ಅಭಿಮಾನ, ಪಾತ್ರ ಅಭಿಮಾನ, ನಾನು ಎನ್ನುವ ಅಹಂಕಾರವನ್ನು ಬಿಟ್ಟು ಎಲ್ಲವೂ ಡ್ರಾಮಾನುಸಾರ ನಾನು ನಿಮಿತ್ತ ಮಾತ್ರ ಎನ್ನುವ ಟ್ರಸ್ಟಿ ಭಾವದಲ್ಲಿ ಇದ್ದಾಗ ನೀವು ಸದಾ ಸಂತುಷ್ಟ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅಂದರೆ ಯಾವಾಗ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಸ್ವಯಂ ಪರಮಾತ್ಮ ಅವತರಣೆಯಾಗಿ ಈ ಒಂದು ಯಜ್ಞವನ್ನು ಸ್ಥಾಪನೆ ಮಾಡಿದ್ರೋ, ಈ ಯಜ್ಞ ಸ್ಥಾಪನೆ ಮಾಡಿದ್ದ ಆದ ಮೇಲೆ ಒಂದು ಕ್ಷಣವೂ ಬ್ರಹ್ಮಾಬಾಬಾರವರು ಯೋಚಿಸಲಿಲ್ಲ ಈ ಯಜ್ಞವನ್ನು ಹೇಗೆ ಮುನ್ನಡೆಸಬೇಕು, ಹೇಗೆ ಇವರೆಲ್ಲರ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಹೇಗೆ ಇವರೆಲ್ಲರ ಹೊಟ್ಟೆಯನ್ನು ತುಂಬಿಸಬೇಕು ಅಥವಾ ಈ ಯಜ್ಞವನ್ನು ಸಂಭಾಲನೆ ಮಾಡಬೇಕು ಅನ್ನೋದನ್ನು ಯಾವತ್ತೂ ಕೂಡ ಅವರು ಯೋಚಿಸಿ ಅಥವಾ ಚಿಂತಿಸಿದವರಲ್ಲ. ಏಕೆ ಅಂತಂದರೆ ಇಷ್ಟೆಲ್ಲ ಆಗಿರೋದು ಡ್ರಾಮಾ ಅನುಸಾರ ಅಂದ ಮೇಲೆ ಇನ್ನು ಮುಂದೆ ನಡೆಯೋದು ಕೂಡ ಡ್ರಾಮಾ ಅನುಸಾರ ಅನ್ನೋ ಪಾಠ ಪಕ್ಕಾ ಆಗಿತ್ತು ಅವರಿಗೆ. ಅಷ್ಟಕ್ಕೂ ಮೇಲಾಗಿ ಈಗ ನಡೀತಾ ಇರುವ ವಿಶೇಷ ಪಾತ್ರ ಸ್ವಯಂ ಪರಮಾತ್ಮನದ್ದಾಗಿದೆ. ಈ ಯಜ್ಞದ ಹಿಂದೆ ಪರಮಾತ್ಮನ ಇಚ್ಛೆ ಅಥವಾ ಪರಮಾತ್ಮನ ಪಾತ್ರ ಅಥವಾ ಪರಮಾತ್ಮನ ಶಕ್ತಿ ಇದೆ. ಅವರ ಪ್ಲಾನ್, ಇಚ್ಛೆ ಅನುಸಾರ ಈ ಯಜ್ಞವು ನಡೀತಾ ಇದೆ ಅಥವಾ ಡ್ರಾಮಾ ಪ್ಲಾನ್ ಅನುಸಾರ ಈ ಯಜ್ಞ ನಡೀತಾ ಇದೆ ಅಂದಮೇಲೆ ಯಾವತ್ತೂ ಸಹ ಬ್ರಹ್ಮಾಬಾಬರವರು ಯಜ್ಞದ ಕುರಿತಾಗಿ ನಾಳೆ ಏನು ಎನ್ನುವ ಸಂಕಲ್ಪವನ್ನು ಸಹ ಒಂದು ಆಲೋಚನೆಯನ್ನು ಸಹ ಯಾವತ್ತೂ ಮಾಡಲಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ನಿನ್ನೆ ಹೀಗಿತ್ತು ಇವತ್ತು ಹೀಗಾಯ್ತಲ್ಲ ಅಂತ ಯೋಚಿಸಿಯೂ ಇಲ್ಲ. ಹಾಗಾಗಿ ಬ್ರಹ್ಮಾಬಾಬರವರಿಗೆ ಯಾವಾಗ ವಿನಾಶದ ಸಾಕ್ಷಾತ್ಕಾರ ಆಯಿತು, ಸ್ವರ್ಗದ ಸಾಕ್ಷಾತ್ಕಾರ ಆಯಿತು, ಪರಮಾತ್ಮನ ಅವತರಣೆಯಾಗಿರುವ ಸತ್ಯದ ಒಂದು ಕನ್ಫರ್ಮೇಷನ್ ಅವರಿಗೆ ಸಿಕ್ತು, ಅವರ ಒಳಗಡೆ ಇರುವಂಥ ಆಧ್ಯಾತ್ಮಿಕ ಆಸಕ್ತಿಗೂ ಆ ಸಮಯದಲ್ಲಿ ನಡೆದ ಘಟನೆಗೂ ಅವಿನಾಭಾವ ಸಂಬಂಧ ಏರ್ಪಡುತ್ತೆ. ಅವರು ಎಲ್ಲ ಥರದ ಜೀವನವನ್ನು ನೋಡಿದ್ದವರು, ಬಡತನವನ್ನು ನೋಡಿದ್ದವರು, ಅನಾಥ ತಂದೆ ತಾಯಿಯನ್ನು ಕಳೆದುಕೊಂಡಿರುವ, ತಂದೆಯನ್ನು ಕಳೆದುಕೊಂಡಿರುವ ಒಂದು ಅನಾಥ ಮಗುವಿನಂತೆ ಅವರು ಏಕಾಂಗಿಯಾಗಿ ತಮ್ಮ ಜೀವನವನ್ನು ಎದುರಿಸಿದ್ರು, ಅನೇಕ ಅವಮಾನಗಳನ್ನು ಎದುರಿಸಿದ್ರು, ಅವರ ಸಂಬಂಧಿಗಳ ಮನೆಯಲ್ಲಿ ಬೆಳೆದ್ರು, ಬಹಳ ಕಷ್ಟದಿಂದ ಒಂದೊಂದು ಇಟ್ಟಿಗೆಯನ್ನು ಇಟ್ಟುಕೊಂಡು ಅವರ ಜೀವನವನ್ನು ಕಟ್ಟಿಕೊಂಡವರು. ಅದಾದ ಮೇಲೆ ಬಹಳ ಪರಿಶ್ರಮ ಪಟ್ಟು ಅನೇಕ ರೀತಿಯ ಉದ್ಯೋಗ ವ್ಯಾಪಾರಗಳನ್ನು ಮಾಡ್ತಾ ತಮ್ಮಲ್ಲಿರುವ ಒಂದಷ್ಟು ಒಳ್ಳೆಯ ಸಂಸ್ಕಾರ ಉತ್ತಮ ಗುಣಗಳಿಂದ ಎಲ್ಲರ ನಂಬಿಕೆಗೆ ಪಾತ್ರರಾಗಿ ಬೇಗ ಬೇಗ ಅವರಿಗೆ ಸಹಯೋಗವೂ ಸಿಕ್ಕು ಜೀವನದಲ್ಲಿ ಮೇಲೆ ಬಂದು ಸಣ್ಣ ಪುಟ್ಟ ವ್ಯಾಪಾರದಿಂದ ಆರಂಭ ಮಾಡಿಕೊಂಡು ಬಹಳ ದೊಡ್ಡ ವ್ಯಾಪಾರಿಯಾಗಿ ಬೆಳೆದು ಅದರ ಜೊತೆಗೆ ಸಂಸಾರದ ಜೀವನದ ಒಂದು ಪದಾರ್ಪಣೆಯನ್ನು ಮಾಡಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಒಬ್ಬ ತಂದೆಯಾಗಿ, ಒಬ್ಬ ಪತಿಯಾಗಿ, ಒಬ್ಬ ಮನೆತನದ ಯಜಮಾನನಾಗಿ
ಒಬ್ಬ ವ್ಯಾಪಾರಿಯಾಗಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ರಾಜಮನೆತನದ ಗೌರವ ಆಧಾರ ಆತಿಥ್ಯಗಳನ್ನು ಪಡೆಯುವಂಥ ಒಬ್ಬ ಶ್ರೇಷ್ಠ ಘನತ ವ್ಯಕ್ತಿತ್ವವುಳ್ಳ ಆಕರ್ಷಣೀಯ ವ್ಯಕ್ತಿಯಾಗಿ ಎಲ್ಲ ಹಂತದ ಮಜಲುಗಳನ್ನು ಅನುಭವಿಸಿ ಬ್ರಹ್ಮಬಾಬರವರು ಒಬ್ಬ ಅನುಭಾವಿ ಮೂರ್ತಿಯಾಗಿ ಹೊರಹೊಮ್ಮಿದ್ರು. ಅಷ್ಟಲ್ಲದೆ ಅಂಥ ಒಂದು ಪರಿಸ್ಥಿತಿಯಿಂದ ಒಂದೊತ್ತು ಊಟಕ್ಕೆ ಆರಂಭಿಸಿದ ವೃತ್ತಿಯಲ್ಲಿ ಅಷ್ಟು ದೊಡ್ಡ ಅಗರ್ಭ ಶ್ರೀಮಂತನಾಗಿ ಡೈಮಂಡ್ ವ್ಯಾಪಾರಿಯಾಗಿ ಕಾರುಗಳಲ್ಲಿ ಸೂಟು ಬೂಟುಗಳಲ್ಲಿ ಓಡಾಡದಂಥ ಒಂದು ದೊಡ್ಡ ಪದವಿಯ ಸಾಧನೆಯನ್ನೇ ಅವರು ಮಾಡಿದ್ರೂ ಕೂಡ ಅವರ ಒಳಗಡೆ ಇರುವಂಥ ಆಧ್ಯಾತ್ಮದ ಹಸಿವು ಯಾವತ್ತೂ ಕೂಡ ಹಿಂಗಿರಲಿಲ್ಲ. ಹೊರಗಡೆ ಸ್ಥೂಲ ಸಂಪಾದನೆಯಲ್ಲಿ ದೊಡ್ಡ ಸಾಧನೆ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ರು ನಿಜ, ಆದರೆ ಅವರೊಳಗಡೆ ಇರುವಂಥ ಇನ್ನೊಂದು ಆಧ್ಯಾತ್ಮಿಕತೆಯಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು, ಆಧ್ಯಾತ್ಮಿಕ ಅನುಭೂತಿಯನ್ನು ಮಾಡಬೇಕು ಅನ್ನುವಂಥ ಒಂದು ಮಹದಿಚ್ಛೆ ಏನಿತ್ತು ಅದಕ್ಕಾಗಿ ಅವರು ಹಲವಾರು ಗ್ರಂಥಗಳನ್ನು ಓದ್ತಾ ಇದ್ರು. ಹೋಗ್ತಾ ಬರ್ತಾನು ಕೂಡ ಸಮಯ ವ್ಯರ್ಥ ಮಾಡದೆ ಟ್ರೈನ್ಗಳಲ್ಲೂ ಕೂಡ ಆ ಒಂದು ಭಗವದ್ಗೀತೆಯನ್ನು ಓದುವಂಥದ್ದು, ಅನೇಕ ಗುರು ಹಿರಿಯರ ಸತ್ಸಂಗಗಳನ್ನು ಆಲಿಸುವುದು ಮತ್ತು 12 ಜನ ಗುರುಗಳನ್ನು ಮಾಡಿಕೊಂಡು ಗುರುಸೇವೆಯನ್ನು ಮಾಡುವಂಥದ್ದು, ಇದು ಅವರಲ್ಲಿರುವ ಆಧ್ಯಾತ್ಮಿಕ ಆಸಕ್ತಿಗೆ ಹಿಡಿದ ಕೈಗನ್ನಡಿಯಾಗಿರುತ್ತೆ. ಇಷ್ಟೆಲ್ಲ ಹಿಂದೆ ಮಾಡಿಕೊಂಡು ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದು ನಿಂತಾಗ ಅವರ ಒಳಗಡೆ ಇರುವುದು ಒಂದೇ ಆಸೆ, ಸ್ಥೂಲವಾಗಿ ಹಣದಲ್ಲಿ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದು ನಿಂತಾಗಿತ್ತು, ಆದರೆ ಆಧ್ಯಾತ್ಮಿಕದಲ್ಲಿ ಅನುಭವ ಮಾಡಬೇಕು ಅನ್ನುವ ಕೊರಗಿಗೆ ತಕ್ಕಂತೆ ಯಾವಾಗ ಪರಮಾತ್ಮ ಅವತರಣೆಯ ಸಾಕ್ಷಾತ್ಕಾರ ಆಯಿತೋ ಆ ಕ್ಷಣ ಎಲ್ಲವನ್ನ ಎಡಗಾಲಿನಿಂದ ಸರಿಸಿ ಇದಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಾಗಿಡುತ್ತಾರೆ ಬ್ರಹ್ಮಬಾಬಾ. ಇಂಥ ಸಂದರ್ಭದಲ್ಲಿ ಯಾವಾಗ ತಮ್ಮಲ್ಲಿ ಯಾವುದೊಂದು ಇಚ್ಛೆಯನ್ನು ಇಟ್ಟುಕೊಳ್ಳದೆ ಯಾವುದೊಂದರ ಮೇಲೆ ಆಧಾರಿತರಾಗದೆ ಒಂದು ಕ್ಷಣದಲ್ಲಿ ಪರಮಾತ್ಮನ ಆಜ್ಞೆಯಂತೆ ಬಲಿಹಾರಿಯಾಗಿ ಮುಂದೇನು ಅನ್ನುವ ಯೋಚನೆಯೂ ಸಹ ಮಾಡದೆ ತನ್ನ ಜೀವಿತಾವಧಿ ಉಳಿದಿರುವಂಥದ್ದೆಲ್ಲವನ್ನೂ ಕೂಡ ಈ ಪರಮಾತ್ಮನ ಯಜ್ಞಕ್ಕಾಗಿ ಸೇವೆಗಾಗಿಯೇ ಜಗತ್ ಪರಿವರ್ತನೆಗಾಗಿಯೇ ಮೀಸಲಿಡಲು ಒಂದು ಸೆಕೆಂಡಿನಲ್ಲಿ ಅವರು ದೃಢ ಸಂಕಲ್ಪ ಮಾಡಿ ಪ್ರತಿಜ್ಞೆಯನ್ನು ಮಾಡಿ ಆ ಕ್ಷಣಕ್ಕೆ ಅವರು ಬಲಿಹಾರಿಯಾದವರು. ಇಲ್ಲಿಯ ತನಕ ಕಾಪಾಡಿಕೊಂಡು ಬಂದಿರುವ ಹಣ ಆಗಲಿ ಜನ ಆಗಲಿ ಧನ ಆಗಲಿ ಸಮಾಜದಲ್ಲಿ ಗೌರವ ಆಗಲಿ ಅಥವಾ ಪತ್ನಿ ಮಕ್ಕಳ ಬಗ್ಗೆ ಆಗಲಿ ಯಾವುದೊಂದು ಯೋಚನೆ ಮಾಡುವಷ್ಟು ವ್ಯವಧಾನವೂ ಕೂಡ ಅವರಿಗೆ ಅಲ್ಲಿ ಇರಲಿಲ್ಲ. ಯಾಕೆಂದರೆ ಅಷ್ಟು ಆಧ್ಯಾತ್ಮಿಕದ ಉತ್ಕಟ ಇಚ್ಛೆ ಅವರಲ್ಲಿ ಆರಂಭವಾಗಿತ್ತು. ವಯಸ್ಸು ಕೂಡ ಇಳಿಮುಖಕ್ಕೆ ತಿರುಗುತ್ತಾ ಇತ್ತು. 60 ವಯಸ್ಸಿನಲ್ಲಿ ವಯೋವೃದ್ಧರು ಅನುಭವಿ ವೃದ್ಧರು ಆಗಿದ್ದರು. ಆಗ ಇನ್ನು ಯಾವುದೋ ಕಾರಣಕ್ಕೂ ನಾನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ಒಂದು ದೃಢ ಪ್ರತಿಜ್ಞೆಯಿಂದ ಅವರು ಈ ಮಾರ್ಗದಲ್ಲಿ ಬರ್ತಾರೆ. ಬಂದಾದ ಮೇಲೆ ದಿನದಿಂದ ದಿನಕ್ಕೆ ಮೊದಲು ಮನೆಯವರು ಅಕ್ಕಪಕ್ಕದವರು ಅದಾದ ಮೇಲೆ ಬೇರೆಯವರು ಎಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ತೊಡಗುತ್ತಾರೆ. ಬರ್ತಾ ಬರ್ತಾ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಬರ್ತಾ ಬರ್ತಾ ಈ ಒಂದು ಯಜ್ಞವು ಬೆಳೀತಾ ಹೋಗುತ್ತೆ. ಅವರ ಉದ್ಯೋಗದಲ್ಲಿಯೂ ಕೂಡ ತಮ್ಮ ಪಾತ್ರ ಎಲ್ಲವನ್ನು ಕೂಡ ಹಿಂತೆಗೆದುಕೊಳ್ಳುತ್ತಾರೆ. ಕುಟುಂಬದ ಜವಾಬ್ದಾರಿಯಲ್ಲೂ ಕೂಡ ತಮ್ಮ ಪಾತ್ರವನ್ನು ಪರಿವರ್ತನೆ ಮಾಡಿಕೊಳ್ತಾರೆ. ತನ್ನದಾಗಲಿ ತನ್ನದೆನ್ನುವ ಕುಟುಂಬವಾಗಲಿ ತನ್ನದೆನ್ನುವ ಸಮಾಜವಾಗಲಿ ತನ್ನದೆನ್ನುವ ಹಣವಾಗಲಿ ಎಲ್ಲವೂ ಕೂಡ ವಿನಿಯೋಗ ಆಗೋದಿದ್ದರೆ ಅದು ಯಜ್ಞಕ್ಕೆ ಆಗಬೇಕು.
ಇಲ್ಲ ಅಂತಂದರೆ ನನ್ನಿಂದ ಅದು ದೂರ ಇರಬೇಕು ಅಥವಾ ಅದರಿಂದ ನಾನು ದೂರ ಇರಬೇಕು ಎನ್ನುವ ಒಂದೇ ಒಂದು ದೃಢ ಸಂಕಲ್ಪದಲ್ಲಿದ್ದ ಬ್ರಹ್ಮ ಬಾಬರವರಿಗೆ ಅವರನ್ನು ಎದುರಾಕಿಕೊಂಡು ಹೊರಗಡೆ ಹೋಗುವ ಧೈರ್ಯ ಯಾರಿಗೂ ಇರಲಿಲ್ಲ ಮತ್ತು ಅವರನ್ನು ಬಿಟ್ಟು ಬದುಕುವಷ್ಟು ಕಟುಕತನವು ಯಾರಲ್ಲಿ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿಯ ತನಕ ಎಲ್ಲರಿಗೂ ಬಹಳ ಪ್ರೀತಿಯನ್ನು ಕೊಟ್ಟು ಸಾಕಿ ಸಲಹಿರುವ ವಿಶಾಲ ಹೃದಯಿ ಬ್ರಹ್ಮ ಬಾಬಾ ಆಗಿದ್ದರು. ಹಾಗಾಗಿ ಇವತ್ತು ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೆ ಅದಕ್ಕೆ ಬದ್ಧವಾಗಿ ನಿಂತುಕೊಳ್ಳುವ ದೃಢ ಪ್ರತಿಜ್ಞೆಯನ್ನೇ ಎಲ್ಲರೂ ಕೂಡ ಮಾಡುತ್ತಾ ಬಂದಿದ್ದರು. ಅವರ ಪತ್ನಿಯಾಗಿ, ಅವರ ಮಕ್ಕಳಾಗಲಿ, ಅವರ ಕುಟುಂಬಸ್ಥರಾಗಲಿ, ಎಲ್ಲರೂ ಕೂಡ ಅವರಿಗೆ ಮಾನ್ಯತೆಯನ್ನು ಕೊಡ್ತಾ ಇದ್ದರು ಮತ್ತು ಅವರಂತೆ ಎಲ್ಲರೂ ಕೂಡ ನಡೆದುಕೊಳ್ತಾ ಇದ್ದರು. ಸಮಯಾನುಸಾರ ಪಕ್ಕ ಆಗುವವರು ಆದರೂ, ಉಳಿದುಕೊಂಡವರು ಉಳಿದುಕೊಂಡರು, ಕೆಲವರು ಅಂತರ ಕಾಯ್ದುಕೊಳ್ಳುವವರು ಅಂತರ ಕಾಯ್ದುಕೊಂಡರು. ಯಾಕಂದರೆ ಬ್ರಹ್ಮ ಬಾಬರವರ ಮೇಲಿನ ಪ್ರೀತಿಗೆ ಯಜ್ಞದ ಒಳಗಡೆ ಬಂದರೂ ಸಹ ಯಜ್ಞದೊಳಗಡೆ ಪಾತ್ರ ಇಲ್ಲದೆ ಇರುವವರು ತಮ್ಮಿಂದ ತಾವೇ ಆಚೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಬ್ರಹ್ಮ ಬಾಬಾ ಎಷ್ಟೇ ವಿಶಾಲ ಹೃದಯ ಆಗಿದ್ದರೂ ಕೂಡ ಈ ಜ್ಞಾನ ಮಾರ್ಗ ಅಷ್ಟೇ ಒಂದು ನಿಯಮಗಳಿಂದ ಕೂಡಿರೋದ್ರಿಂದ ಇದು ಎಲ್ಲರಿಗಲ್ಲ ಅನ್ನುವ ಸತ್ಯ ಅರ್ಥ ಆದಾಗ ಸಹಜವಾಗಿಯೇ ಸಮಾಜವು ಅವರಿಂದ ಒಂದು ಅಂತರವನ್ನು ಕಾಪಾಡಿಕೊಳ್ಳಲು ಆರಂಭಿಸುತ್ತೆ. ಅವರ ಸಂಬಂಧಿಕರು ಕೂಡ ಅಷ್ಟಕ್ಕಷ್ಟೇ ಬರುವುದನ್ನು, ಸಂಪರ್ಕ ಹೊಂದುವುದನ್ನು ಮಾಡುತ್ತಾರೆ. ಅದಾದ ಮೇಲೆ ನಡೆದಿರುವುದೆಲ್ಲವೂ ಕೂಡ ಡ್ರಾಮಾ ಪ್ಲಾನ್ ಅನುಸಾರ ಬಹಳ ಅದ್ಭುತಗಳೇ ಇದೆ. ಯಾರೆಲ್ಲರೂ ಅವರ ಸಂಬಂಧಿಗಳಾಗಿದ್ದರು, ಅವರಲ್ಲದೆ ಕೂಡ ಬೇರೆ ಬೇರೆ ಅವರನ್ನು ಅಲ್ಲಿಯ ತನಕ ನೋಡಿರದ ಕೇಳಿರದ ವ್ಯಕ್ತಿಗಳು ಸಹ ಬಂದು, ಅವರ ಕುಟುಂಬಸ್ಥರು ಅವರ ಮಕ್ಕಳು ಸಹ ಬಂದು ಈ ಜ್ಞಾನ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದಾಗ ಆಶ್ಚರ್ಯವೆನಿಸಿತ್ತು ಆರಂಭದಲ್ಲಿ. ಅದಾದ ಮೇಲೆ ನೋಡುತ್ತಿದ್ದಂತೆ ಒಂದು ಅಲೌಕಿಕ ಕುಟುಂಬವಾಗಿ ಹೊರಹೊಮ್ಮಿ ಅನೇಕ ಕುಮಾರಿಯರು ಕನ್ಯೆಯರು ಬಂದು ಈ ಒಂದು ಯಜ್ಞದೊಳಗಡೆ ಸಮರ್ಪಿತರಾಗ್ತಾ ಹೋದರು. ಅದಾದ ಮೇಲೆ ಬ್ರಹ್ಮ ಬಾಬಾ ನಿಮಿತ್ತರಾಗಿದ್ದರು, ಅವರದ್ದೇ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಅನ್ನುವ ಧೈರ್ಯದಲ್ಲೇ ಬಂದಿದ್ದರು. ಆದರೆ ಯಾವುದೇ ಕಾರಣಕ್ಕೂ ಬ್ರಹ್ಮ ಬಾಬಾ ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಯಾವ ಸಮಯದಲ್ಲೂ ಕೂಡ ನಾಳೆ ಏನು ಅನ್ನುವಂಥ ವಿಚಾರವನ್ನೇ ಮಾಡಲಿಲ್ಲ. ಕಾರಣ ಏನು ಅಂದರೆ, ಯಾವಾಗ ಅವರು ಭಗವಂತನ ಆಜ್ಞೆಯಂತೆ ಈ ಒಂದು ಯಜ್ಞಕ್ಕೆ ಸಮರ್ಪಣೆ ಆದರೂ ಅವತ್ತೆ ಕಂಪ್ಲೀಟ್ ಆಗಿ ಹಳೆ ಜನ್ಮದಿಂದ ಸತ್ತು ಹೋಗಿದ್ರು, ಹಳೆ ವಿಚಾರಗಳಿಂದ ಸತ್ತು ಹೋಗಿದ್ರು, ಭವಿಷ್ಯದ ಭಯದಿಂದ ಸತ್ತು ಹೋಗಿದ್ರು, ಜನನ ಮರಣಗಳ ಭಯದಿಂದ ಸತ್ತು ಹೋಗಿದ್ರು, ಹೊಸ ಜನ್ಮವನ್ನು ಪಡೆದು ನಿರ್ಭಯನಾಗಿ ನಿರಾತಂಕನಾಗಿ ನಾಳೆ ಏನು ಅನ್ನೋದು ಅದು ಡ್ರಾಮಾನೇ ಪ್ಲಾನ್ ಮಾಡಲಿ, ಅದರ ಅನುಸಾರ ನಾವು ನಡೆಯೋದಷ್ಟೇ ಇಲ್ಲಿ ಪಾತ್ರಧಾರಿಗಳು ನಾವು ಎನ್ನುವ ಸತ್ಯದಲ್ಲಿ ಬಂದು ಒಂದೊಂದು ಕ್ಷಣವೂ ಕೂಡ ನವನವೀನತೆಯಂತೆ ಅನುಭವಿಸ್ತಾ ಇದ್ರು. ಅಂತ ದೊಡ್ಡ ಯಜ್ಞವನ್ನ ಅಷ್ಟು ಸುದೀರ್ಘ ಕಾಲ ನಡೆಸುವಾಗ ಆರಂಭದಿಂದಲೇ ವಿಘ್ನಗಳು ಎದುರಾದವು. ಸಮಾಜದಿಂದ, ಕುಟುಂಬಗಳಿಂದ, ಪ್ರಕೃತಿಯಿಂದ ಅನೇಕ ಸವಾಲುಗಳು ಎದುರಾದರೂ ಸಹ, ಸಮಾಜದಿಂದ ವಿರೋಧ ವ್ಯಕ್ತವಾದರೂ ಸಹ ಜಗ್ಗಲಿಲ್ಲ, ಕುಗ್ಗಲಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಅಲುಗಾಡಲಿಲ್ಲ. ಯಾಕೆ ಅಂದರೆ ಅವರಲ್ಲಿ ಯಾವುದೇ ಸಮಾಜದ ಭಯ ಇರಲಿಲ್ಲ, ಹೆಸರು ಕೀರ್ತಿಯ ಭಯ ಇರಲಿಲ್ಲ, ಮಾನ ಮರ್ಯಾದೆಯ ಭಯ ಇರಲಿಲ್ಲ, ಅಥವಾ ಕನ್ಯೆಯರ ಭವಿಷ್ಯದ ಕುರಿತಾಗಿ ಭಯ ಇರಲಿಲ್ಲ. ಅವರು ಹೇಳ್ತಾ ಇದ್ರು, ಜ್ಞಾನದಲ್ಲಿ ಬರುವುದು ಅಂದ್ರೇ ಸತ್ತು ಹೋಗೋದು, ಸತ್ತು ಹೋಗೋದು ಅಥವಾ ಸಾಯುವುದು ಅಂತಂದ್ರೆ ನಾವು ಸತ್ಯದಲ್ಲಿ ನಿಲ್ಲುವುದು, ಅಸತ್ಯವನ್ನು ಬಿಟ್ಟು ಬಿಡುವುದು. ನಾವು ಬಲಿಹಾರಿ ಆಗ್ಲಿಕ್ಕೆ ಬಂದವರು, ಸಾಯ್ಲಿಕ್ಕೆ ಬಂದವರು, ಅರ್ಪಣ ಆಗ್ಲಿಕ್ಕೆ ಬಂದವರು, ಇಲ್ಲಿ ಯಾವುದೇ ಮತ್ತೆ ಮಾನ ಮರ್ಯಾದೆ ಭಯ ಇಟ್ಟುಕೊಂಡು ಇಲ್ಲಿ ಇರಬೇಡಿ ಅಂತ ಹೇಳ್ತಾ ಇದ್ರು. ನಿರ್ಭಯವಾಗಿ ನಾವು ಸಮರ್ಪಣ ಆಗಬೇಕು, ನಿಶ್ಚಿಂತವಾಗಿ ನಾವು ಭಗವಂತನಿಗೆ ಅರ್ಪಣವಾಗಬೇಕೇ ಹೊರತಾಗಿ ಮತ್ತೆ ಇಲ್ಲಿ ಬಂದು ಭಯ ಪಡೋದಾಗ್ಲಿ, ಈ ಸಮಾಜ ಏನನ್ನುತ್ತೋ
ಅವ್ರೇನು ಮಾಡ್ತಾರೋ ಇವ್ರೇನು ಮಾಡ್ತಾರೋ ಅನ್ನುವಂಥ ಭಯದಲ್ಲಿ ನಾವು ಬಂದರೆ ಮತ್ತೆ ಯಾವುದೇ ಕಾರಣಕ್ಕೂ ನೀವು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನೇ ಬ್ರಹ್ಮಹಾಬಾಬ ಮಕ್ಕಳಿಗೆ ಕಲಿಸ್ತಾ ಇದ್ರು. ಹಾಗಾಗಿನೇ ಅವರಾಗಲಿ ಮಮ್ಮಾರವರಾಗಲಿ ದಾದಿಯವರಾಗಲಿ ಎಲ್ಲರೂ ಕೂಡ ಪರಿಸ್ಥಿತಿಗಳು ಎಷ್ಟೇ ಬಂದರೂ ಅವರು ಎಷ್ಟು ಸ್ವಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡಿದ್ರು ಅಂದರೆ ಅವರು ಯಾವತ್ತೂ ಕೂಡ ಅಲುಗಾಡಲಿಲ್ಲ, ಅಂಜಲಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮಬಾಬಾ ಮಮ್ಮಾರವರು ಹೋದ ನಂತರವೂ ಕೂಡ ಯಜ್ಞ ಇವತ್ತು ಇಷ್ಟು ಸುದೀರ್ಘವಾಗಿ ನಡೀತಾ ದಾದಿಗಳಾದಿಯಾಗಿ ಇಲ್ಲಿಯ ತನಕ ಎಲ್ಲ ಯಜ್ಞವು ಮುಂದುವರಿತಾ ಬಂದಿರೋದು ನೋಡಿದಾಗ ಏನೆಲ್ಲ ಇವತ್ತು ಬೃಹದಾಕಾರವಾಗಿ ಯಜ್ಞ ಬೆಳೆದಿದ್ದರೂ ಸಹ ಇವತ್ತಿಗೂ ಅದೇ ಟ್ರಸ್ಟಿಯಾಗಿರುವುದರಿಂದಲೇ ಅವರು ಸದಾ ಸಂತುಷ್ಟವಾಗಿದ್ದರು. ಹೆಚ್ಚಾಗಿದೆ ಅಥವಾ ದೊಡ್ಡದಾಗಿದೆ ಯಜ್ಞ ಅಂತ ಅವರೇನು ಅತಿಯಾಗಿ ಅಹಂಕಾರ ಅಥವಾ ಮೆರಿಲಿಲ್ಲ. ಅವತ್ತು ಯಜ್ಞ ಆರಂಭವಾಗುವ ಮುನ್ನ ಅನೇಕ ವಿಘ್ನಗಳು ಬಂದರೂ ಕೂಡ ಅವರು ಕುಗ್ಗಿಲ್ಲ. ಅಂದರೆ ಇದು ಏನು ನಮಗೆ ಕಲಿಸ್ಕೊಡುತ್ತೆ ಅಂತಂದರೆ, ನಾವು ಸಾಕ್ಷಿಯಾಗಿದ್ದರೆ ಮಾತ್ರನೇ ಇಲ್ಲಿ ಸಫಲತೆ ಪಡೀಲಿಕ್ಕೆ ಸಾಧ್ಯ. ಇಲ್ಲಿ ಇವರನ್ನ ನೋಡ್ತೀನಿ ಅವರನ್ನ ನೋಡ್ತೀನಿ, ಇವ್ರು ಯಾಕೆ ಹೀಗಂದ್ರು ಅವ್ರು ಯಾಕೆ ಹಾಗಂದ್ರು, ನಾಳೆ ನನಗೆ ಏನಾಗುತ್ತೋ, ಸಮಾಜ ಏನನ್ನುತ್ತೋ, ಅಥವಾ ನಾಳೆ ನನ್ನ ಭವಿಷ್ಯ ಏನಾಗುತ್ತೋ ಅನ್ನುವ ಈ ಪಾತ್ರದ ಭಯ, ಶರೀರದ ಭಯ ಇಟ್ಟುಕೊಂಡಿದ್ರೆ ಖಂಡಿತವಾಗಿ ನಾವು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈ 5000 ವರ್ಷದ ಯಜ್ಞಗಳು ಅಥವಾ ಇಲ್ಲಿಯ ತನಕ ಬಂದಿರುವ ಧರ್ಮಗಳು ಬೇರೆ, ಆದರೆ ಈ ಸಂಗಮಯುಗದಲ್ಲಿ ಕೇವಲ 100 ವರ್ಷಗಳಲ್ಲಿ ಆರಂಭ ಮತ್ತು ಅಂತ್ಯವನ್ನು ಪಡೆಯಬೇಕಾಗಿರೋದ್ರಿಂದ ಇಲ್ಲಿ ನಡೆಯುವ ಪರಿವರ್ತನೆಗಳ ವಿಪರೀತ ಬೇರೆಯಾಗಿರುತ್ತೆ. ಇದೆಲ್ಲವನ್ನ ನೋಡಿಕೊಂಡು ನಾನು ಟ್ರಸ್ಟಿಯಾಗಿದ್ದರೆ ಮಾತ್ರ ಇಲ್ಲಿ ನಾನು ಸ್ಟಿಕನ್ ಆಗಲಿಕ್ಕೆ, ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಅಂತಿಮದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನನ್ನತನದ ಒಂದು ಅಹಂಕಾರ ಹೋಗಬೇಕು ಅಂತಂದರೆ ನಾವು ಏನೂ ಮಾಡಬೇಕಾಗಿಲ್ಲ. ಒಂದು ಸಲ ಶಿವಬಾಬರವರನ್ನು ನೋಡಿದರೆ ಸಾಕು. ಭಲೆ ಬ್ರಹ್ಮಬಾಬರವರದ್ದಂತೂ ಅದು ಎಷ್ಟು ಮಹಿಮೆ ಮಾಡಿದರೂ ಕಡಿಮೆ. ಶಿವಬಾಬಾ ಸಮಾನ ಬ್ರಹ್ಮಬಾಬರವರು ಅವರ ಮಹಿಮೆಯನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ಅವರ ತ್ಯಾಗ, ಅವರ ಸಹನೆ, ಅವರ ದೂರದೃಷ್ಟಿತ್ವ ಮತ್ತು ಅವರ ಆತ್ಮವಿಶ್ವಾಸ, ಅವರ ಬಲಿಹಾರಿತನವೇ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಆದರೆ ನನ್ನತನ ಹೋಗಬೇಕು ಅಂತಂದರೆ ನಾವು ಶಿವಬಾಬರವರನ್ನು ನೋಡಬೇಕು ಅಂದರೆ ಇವತ್ತಿನ ಮಹಾವಾಕ್ಯಗಳಲ್ಲಿ ಮುರುಳಿಯಲ್ಲೇ ಬಾಬರವರು ಹೇಳ್ತಾರೆ, ನೋಡಿ ನಾನೂ ಕೂಡ ಈ ಒಂದು ದೊಡ್ಡ ಸೃಷ್ಟಿಯ ನಾಟಕದ ಒಳಗಡೆ ಒಬ್ಬ ಆಕ್ಟರ್ ಮಾತ್ರನೇ. ನಾನೂ ಕೂಡ ನಿಮ್ಮ ಥರ ಆತ್ಮನೇ, ಆದರೆ ನನಗೆ ಪರಮ ಆತ್ಮ ಅಂತ ಕರೀತಾರೆ. ಯಾಕೆ ಅಂತಂದರೆ ಈ ಸೃಷ್ಟಿಯ ನಾಟಕನೇ, ಇದರಲ್ಲಿ ನನಗೆ ಡೈರೆಕ್ಟರ್ನ ಪಾತ್ರ ಸಿಕ್ಕಿದೆ ಅಷ್ಟೇ, ನಾನು ಡೈರೆಕ್ಟರ್ ಅಲ್ಲ. ಯಜ್ಞ ರಚಯಿತ ಕ್ರಿಯೇಟರ್ನ ಪಾತ್ರ ಸಿಕ್ಕಿದೆ, ನಾನು ಕ್ರಿಯೇಟರ್ ಅಲ್ಲ. ನಾನು ಒಬ್ಬ ಪರಮಾತ್ಮನಾಗಿ ಇದನ್ನೆಲ್ಲ ಪಾತ್ರದಲ್ಲಿ ಮಾಡ್ತಾ ಇದ್ದೇನೆ ಹೊರತಾಗಿ ನಾನು ಒಂದು ಆತ್ಮ ಅಷ್ಟೇನೆ. ನಿಮ್ಮಂತೆಯೇ ನಾನು ಬಿಂದು ಸ್ವರೂಪನೇ. ನಾವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇದ್ದವರು. ಆದರೆ ಇಲ್ಲಿ ನಾನೂ ಕೂಡ ಒಂದು ಡೈರೆಕ್ಟರ್ ಆಗಿ, ಒಂದು ರಚಯಿತ ಕ್ರಿಯೇಟರ್ ಆಗಿ, ಒಂದು ಮುಖ್ಯ ಪಾತ್ರಧಾರಿಯಾಗಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದೇನೆ ಈಗಲೂ ಸಹ. ಮೇ ಬಿ ಎಕ್ ಆಕ್ಟರ್ ಹೋ ಇಸ್ ಡ್ರಾಮಾ ಮೇ. ಅಷ್ಟೇ ಅಂತ ಯಾವಾಗ ಪರಮಾತ್ಮ ಹೇಳ್ತಾರೆ ಇದು ಇವರು ಹೇಳ್ಕೊಂಡಿಲ್ಲ ಅಂತಂದ್ರೆ ಇದು ನಮಗೆ ಗೊತ್ತು ಆಗ್ತಾನೆ ಇರಲಿಲ್ವಲ್ಲ. ಅವರಿಗೇನು ಮರ್ಯಾದೆ ಕಡಿಮೆ ಆಗಿರಲಿಲ್ಲ ಜಗತ್ತಲ್ಲಿ? ಭಗವಂತನ ಬಗ್ಗೆ ಎಲ್ಲಾ ಧರ್ಮಾತ್ಮರು, ಎಲ್ಲಾ ಧರ್ಮದವರು ನಾವು ಇಲ್ಲಿ ತನಕ ಇಟ್ಕೊಂಡಿದ್ವಿ, ಅವರು ಕ್ರಿಯೇಟರ್, ಅವರು ಡೈರೆಕ್ಟರ್, ಸರ್ವಸ್ವವು ಅವರೇ, ಸರ್ವಜ್ಞನೂ ಅವರೇ, ಸರ್ವವು ಅವರಿಂದಲೇ ಅನ್ನುವಂಥದ್ದನ್ನ ಈಗಾಗಲೇ ಸಮಾಜ ಘಂಟಾಘೋಷವಾಗಿ ಹೇಳ್ತಾ ಇದೆ. ಅವರೇ ಸುಪ್ರೀಂ, ಅವರೇ ಹೈಯೆಸ್ಟ್ ಅಂತನೂ ಕೂಡ ಎಲ್ಲರೂ ಮಾತಾಡಿ ಆಗಿದೆ, ಮಹಿಮೆ ಮಾಡಿ ಆಗಿದೆ, ಗುಡಿಗುಂಡಾರ ಕಟ್ಟಿಯಾಗಿದೆ, ಚರ್ಚು ಮಸೀದಿ ಕಟ್ಟಿಯಾಗಿದೆ, ಅವರ ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ, ಜಾತ್ರೆ ಉತ್ಸವಗಳನ್ನು ಮಾಡ್ತಾನೆ ಬಂದಿದ್ದೀವಿ, ಏನು ಮಹಿಮೆ ಕಡಿಮೆ ಆಗಿತ್ತು? ಅವರು ಜಪ ತಪ ಧ್ಯಾನ ನಡೀತಾನೆ ಇದೆ, ಶಿವನ ಧ್ಯಾನ ಎಲ್ಲರಲ್ಲಿಯೂ ಕೂಡ. ಆ ಜ್ಯೋತಿ ಸ್ವರೂಪ ಪರಮಾತ್ಮನನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ ಬಂದಿದ್ದೀವಿ, ಏನು ಮಹಿಮೆ ಕಡಿಮೆ ಆಗಿತ್ತು? ಆದರೆ ಪರಮಾತ್ಮ ಹೇಳ್ತಾರೆ ಇಲ್ಲ,
ನೀವೇನೆಲ್ಲ ನನಗೆ ಪ್ರೇರಣೆ ಮಾಡಿದಿರಿ, ಪ್ರಾರ್ಥನೆಯನ್ನು ಮಾಡಿದಿರಿ, ಮಹಿಮೆಯನ್ನು ಮಾಡಿದಿರಿ, ಎಲ್ಲಕ್ಕೂ ನಾನೇ ಸುಪ್ರೀಂ, ಎಲ್ಲಕ್ಕೂ ನಾನೇ ಸರ್ವಕ, ಎಲ್ಲವೂ ನನ್ನಿಂದಲೇ ಆಗುತ್ತದೆ ಅನ್ನುವಂಥ ಮಹಿಮೆ ಏನಿದೆ ದಯವಿಟ್ಟು ಕ್ಷಮಿಸಿ. ಅಪಾಲಜಿ ಕೇಳದಂಗೆ ಅದು ಇಂಡೈರೆಕ್ಟ್ ಆಗಿ ಬಾಬರವರಲ್ಲಿ ಅಪಾಲಜಿ ಅನ್ನೋದಕ್ಕಿಂತ ಅದನ್ನು ಅರ್ಥ ಮಾಡಿಸುವ ಪ್ರಯತ್ನ ಪಡ್ತಾರೆ. ಐ ಆಮ್ ಎಲ್ಪ್ಲೆಸ್, ಯಾಕೆ ಕ್ಷಮಿಸಿ ಅನ್ನುವಂಥ ಮಾತು ಬರುತ್ತೆ ಅಂದರೆ ಐ ಆಮ್ ಎಲ್ಪ್ಲೆಸ್, ನೀವು ಅನ್ಕೊಂಡಂಗೆ ನಾನು ಇಲ್ಲಿ ಏನೂ ಮಾಡ್ಲಿಕ್ಕೆ ಆಗಲ್ಲ. ಸರ್ವಜ್ಞ ಅಂತ ಹೇಳಿದ್ರಿ, ಸರ್ವಸ್ವ ಅಂತ ಹೇಳಿದ್ರಿ, ಸರ್ವಶಕ್ತಿವಂತ ಅಂತ ಹೇಳಿದ್ರಿ, ಎಲ್ಲವೂ ನಿಮ್ಮಿಂದಲೇ ಅವರು ಏನು ಬೇಕಾದರೂ ಮಾಡಬಹುದು ಅಂತ ತಿಳ್ಕೊಂಬಿಟ್ಟಿದ್ರಿ, ಭಾವಿಸಿದ್ರಿ. ಆದರೆ ಇದು 100% ಸುಳ್ಳಾಗಿದೆ, ತಪ್ಪಾಗಿದೆ. ಇದರಲ್ಲಿ ಅಪಾಲಜಿ ಪರಮಾತ್ಮ ಹೇಳ್ತಾ ಇರೋದು ಆ ಮಾತುಗಳಲ್ಲಿ ಗೊತ್ತಾಗುತ್ತೆ. ಅಪಾಲಜಿ ಅಂದರೆ ಯಾರನ್ನು ಕೇಳಬೇಕು ಅಂತ ಅಲ್ಲ, ಕ್ಷಮಿಸಿ, ಐ ಆಮ್ ಹೆಲ್ಪ್ಲೆಸ್, ನಾನು ಕೂಡ ಇಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಶ್ರೇಷ್ಠ ಪಾತ್ರವನ್ನು ನಿಭಾಯಿಸ್ಲಿಕ್ಕೆ ಬಂದವನು, ಪರಮ ಪಾತ್ರವನ್ನು ನಿಭಾಯಿಸುವುದಕ್ಕೆ ಪರಮ ಆತ್ಮ ಅಂತ ಕರಿತಿರಬಹುದು. ಸರ್ವಶಕ್ತಿವಂತನ ಪಾತ್ರ ನಾನು ಮಾಡ್ತಾ ಇದ್ದೇನೆ, ಸರ್ವಶಕ್ತಿವಂತ, ಇಲ್ಲಿ ಏನು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಡ್ರಾಮಾ ಅನುಸಾರ ಸರ್ವಶಕ್ತಿವಂತನ ಪಾತ್ರ ಸಿಕ್ಕಿರೋದು, ಡೈರೆಕ್ಷನ್ ಪಾತ್ರ ಸಿಕ್ಕಿರಬಹುದು, ಕ್ರಿಯೇಷನ್ ಪಾತ್ರ ಸಿಕ್ಕಿರಬಹುದು, ಅಥವಾ ಜ್ಞಾನ ಕೊಡುವ ಪಾತ್ರ ಸಿಕ್ಕಿರಬಹುದೇ ಹೊರತಾಗಿ ಈ ಡ್ರಾಮಾವನ್ನು ಮೀರಿ ನಾನೂ ಸಹ ಏನೂ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಡ್ರಾಮಾ ಮೇ ನೊಂದಾ ಹೂ ಬಂದಾ ಹೂ, ಮೇ ಬಿ ಡ್ರಾಮಾ ಮೇ ಬಂದಾ ಹೂ, ನಾನು ನಾಟಕದಲ್ಲಿ ಬಂಧಿತನಾಗಿದ್ದೇನೆ, ನನಗೂ ನಾಟಕದ ನಿಯಮ ಇದೆ, ಆ ನಿಯಮದ ಸಮಯಕ್ಕನುಸಾರವಾಗಿ ನಾನು ಇಲ್ಲಿ ಬರಬೇಕಾಗತ್ತೆ, ಅಷ್ಟನ್ನು ಮಾತ್ರ ನಾನು ಮಾಡಬೇಕಾಗತ್ತೆ. ಒಂದು ವೇಳೆ ನನಗೆ ಅಧಿಕಾರ ಇದ್ದಿದ್ರೆ ನಿಮ್ಮೆಲ್ಲರನ್ನೂ ಸಮಾನವಾಗಿ ಮಾಡಿಬಿಡ್ತಿದ್ದೆ, ನಿಮ್ಮೆಲ್ಲರಿಗೂ ಸಮಾನವಾದ ರಾಜ್ಯವನ್ನು ಕೊಟ್ಟು ಬಿಡ್ತಾ ಇದ್ದೆ, ನಿಮ್ಮೆಲ್ಲರನ್ನು ಲಕ್ಷ್ಮೀನಾರಾಯಣರನ್ನಾಗೇ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಒಬ್ಬ ತಂದೆಯಾಗಿ ತಾಯಿಯಾಗಿ. ಅದು ಪಾತ್ರದಲ್ಲಿನೇ, ಯಾಕಂದರೆ ಆತ್ಮದ ದೃಷ್ಟಿಯಲ್ಲಿ ನಾವೆಲ್ಲ ಸಮಾನರೇ ಆಗಿದ್ದೀವಿ. ಪಾತ್ರದಲ್ಲಿ ಸಮಾನ ಆಗಬೇಕಂದ್ರೆ ಒಂದು ಪಾತ್ರವಾಗಿಯೇ ಅವರು ಮಾತಾಡ್ತಾ ಇದ್ದಾರೆ, ಅದರಲ್ಲೂ ತಂದೆಯಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ನಾನು ಪಾತ್ರಗಳನ್ನೂ ಕೂಡ ಏನು ಇಲ್ಲಿ ಪರಿವರ್ತನೆ ಮಾಡಲಿಕ್ಕಾಗಲ್ಲ. ಆತ್ಮ ಬಿಟ್ಟು ಬಿಡಿ, ಆತ್ಮ ವಿನಾಶದ ಏನು ಮಾಡುವ ಅವಶ್ಯಕತೆ ಇಲ್ಲ ಯಾರು ಕೂಡ. ಪಾತ್ರವನ್ನೂ ಕೂಡ ನಾನೇನೋ ಇಂಟರ್ಫಿಯರ್ ಆಗಿ ನಿಮ್ಮ ಪಾತ್ರವನ್ನು ಚೇಂಜ್ ಮಾಡಿಬಿಡ್ತೀನಿ, ಈ ಸಾರಿ ಹೋದ ಸಲ ದಾಸಿ ಆಗಿದ್ರೆ ಈ ಸಲ ರಾಜ ಮಾಡಿಬಿಡ್ತೀನಿ ಅನ್ನಕ್ಕೆ ಆಗಲ್ಲ. ಇದು ಎಲ್ಲವೂ ಕೂಡ ಊಬಹು, ಇದೆಲ್ಲವೂ ನಾಟಕದ ನಿಯಮಾನುಸಾರ ನಡೀತಾ ಇದೆ, ಇಲ್ಲಿ ಯಾರೊಬ್ಬರದ್ದು ದೋಷವೇ ಇಲ್ಲ. ಹಾಗಾಗಿ ನೀವು ಈ ನಾಟಕವನ್ನು ಅಪ್ಪಿಕೊಳ್ಬೇಕು, ಒಪ್ಪಿಕೊಳ್ಬೇಕು, ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ನಾನೂ ಕೂಡ ಆ ಸತ್ಯ ಅರ್ಥ ಮಾಡಿಕೊಂಡಿರೋದ್ರಿಂದಲೇ ಇಲ್ಲಿ ಏನೇ ನಡೀತಾ ಇದ್ರು ನಾನು ಬಂದ ಮೇಲೂ ಸಹ ಪಾಪಾಚಾರ, ಅನಾಚಾರ, ಅತ್ಯಾಚಾರ ಇನ್ನೂ ಅತಿಯಾಗಿದೆ. ಪರಮಾತ್ಮ ಬಂದ ಮೇಲೆ ಇನ್ನೂ ಅತಿಯಾಗಿದೆ. ನಾವು ಇಲ್ಲಿ ತನಕ ಹೇಳ್ತಾ ಇದ್ದೀವಿ, ಎಲ್ಲಿ ಯಾವುದೋ ಒಂದು ಬೆಂಕಿ ಇದ್ರೆ ಆ ಬೆಂಕಿಯ ಪ್ರಭಾವ ಆಗದೇ ಇರುತ್ತೆಯೇ? ನೀರಿದ್ರೆ ನೀರಿನ ಪ್ರಭಾವ ಆಗದೇ ಇರುತ್ತೆ? ಸೂರ್ಯ ಇದ್ದ ಮೇಲೆ ಅಲ್ಲಿ ಕತ್ತಲಿರಲಿಕ್ಕೆ ಸಾಧ್ಯ ಇದೆಯೇ ಅಂತ ಸ್ಥೂಲ ಉದಾಹರಣೆಗಳನ್ನು ಕೊಟ್ಟುಕೊಂಡು ಭಗವಂತನನ್ನು ವಿಪರೀತವಾಗಿ ಮಹಿಮೆ ಮಾಡಿಕೊಂಡು ಕೂತಿದ್ವಿ. ಆದರೆ ಇವಾಗ ಆ ಮಹಿಮೆಗಳು ಕೂಡ ತಪ್ಪು ಅಂತ ನನಗೂ ಇತ್ತೀಚೆಗೆ ರಿಯಲೈಸ್ ಆಗಿತ್ತು. ಯಾಕೆ ಅಂತಂದರೆ ಆ ಸ್ಥೂಲ ಸೂರ್ಯ ಸ್ಥೂಲ ಜಗತ್ತನ್ನು ಬೆಳಗಿಸ್ತಾರೆ, ಅವಾಗ ಕತ್ತಲಿರೋದಿಲ್ಲ ನಿಜ. ಆದರೆ ಸೂಕ್ಷ್ಮವಾಗಿರತಕ್ಕಂಥ ಈ ಜ್ಞಾನ ಸೂರ್ಯ ಪರಮಾತ್ಮ ಏನಿದರಲ್ಲ, ಇಲ್ಲಿ ಹಂಗಾಗೋದಿಲ್ಲ. ಯಾಕಂದ್ರೆ ಆ ಸೂರ್ಯ ಅಲ್ಲಿ ಸ್ವತಂತ್ರ ಇದ್ದಾರೆ, 24/7 ಕಿರಣಗಳನ್ನು ಶಾಖವನ್ನು ಕೊಡ್ತಾನೆ ಇರ್ತಾರೆ. ಅವ್ರ ಸಂಪರ್ಕದಲ್ಲಿ ಯಾರೇ ಬಂದರೂ ಶಾಖದ ಅನುಭವ ಆಗ್ತಾನೆ ಹೋಗುತ್ತೆ. ಆದರೆ ಮನೆ ಒಳಗಡೆ ಕೂತ್ಕೊಂಡವರಿಗೆ ಆ ಸೂರ್ಯನೂ ಕೂಡ ಏನು ಮಾಡೋಕ್ಕಾಗಲ್ಲ. ಹಂಗೆ ಈ ಜ್ಞಾನ ಸೂರ್ಯ ಪರಮಾತ್ಮನಿಗೂ ಕೂಡ ನಿಯಮ ಇದೆ. ಅವರು ಪವಿತ್ರ ಧಾಮದಿಂದನೇ ಬಂದಿರಬಹುದು, ಪರಮ ಪವಿತ್ರನೇ ಆಗಿರಬಹುದು, ಶಾಂತಿಯ ಸಾಗರ ಅಂತ ಕರಿತೀವಿ, ದಯಾಸಾಗರ ಅಂತ ಕರಿತೀವಿ, ಕರುಣಾಸಾಗರ ಅಂತ ಕರಿತೀವಿ. ಅವೆಲ್ಲ ಪಾತ್ರದ ಒಂದು ಭಾಗಗಳೇ ಹೊರತಾಗಿ ಅದು ಯಾವುದು ಪ್ರಾಕ್ಟಿಕಲಲ್ಲಿ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಮತ್ತೆ ಈ ಟೈಟಲ್ಗಳೆಲ್ಲ ಯಾಕೆ ಬಂತು, ಅವ್ರು ಮತ್ತೆ ಏನು ಮಾಡಲಿಲ್ಲ ಅಂತಂದ್ರೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಮಾಡಿದ್ದಾರೆ ಯಾವಾಗ ಅಂತಂದರೆ ಬಂದ ತಕ್ಷಣವೇ ಎಲ್ಲ ಮಾಡೋಕ್ಕಾಗಲ್ಲ ಅವರು ಕೂಡ.
ಈಗ 87 ವರ್ಷ ಆಗಿದೆ ಅಂತಂದ್ರೆ ಈ 87 ವರ್ಷದಲ್ಲೂ ಕೂಡ ಪರಮಾತ್ಮ ಬಂದ ಮೇಲೆ ಪರಮಾತ್ಮನ ಶಾಂತಿಯ ತರಂಗಗಳು ಈ ಪ್ರಪಂಚದಲ್ಲಿ ಅರಳಲಿಲ್ವಾ? ಹಾಗಾದ್ರೆ ಅವರು ಇರುವಲ್ಲಿ ಶಾಂತಿಯೇ ನೆಲೆಸಬೇಕಾಗಿತ್ತಲ್ಲ, ಮತ್ತೆ ದುಃಖಹರ್ತ ಸುಖಕರ್ತ ಅಂದ ಮೇಲೆ ಅವರು ಇರುವಲ್ಲಿ ದುಃಖ ಇರಬಾರ್ದಲ್ಲ, ಮತ್ತೆ ಅಪವಿತ್ರತೆ ಇರಬಾರ್ದಲ್ಲ ಮತ್ತೆ ಅಂತಂದ್ರೆ ಖಂಡಿತವಾಗಿ ಹಂಗಾಗಿಲ್ಲ. ಅವ್ರ ಪಾತ್ರವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಪಾಡಿಗೆ ಇನ್ನೊಂದು ಕಡೆ ಕಲಿಯುಗದ ಪಾತ್ರ ಕಲಿಯುಗ ನಡೆಸ್ತಾನೆ ಇದೆ. ಅನೇಕ ಸುತ್ತಮುತ್ತಲ ಅಪಪ್ರಚಾರಗಳಾಗಿರ್ಬೋದು ಅಥವಾ ಪಾಪಾಚಾರ ಅನಾಚಾರ ಅತ್ಯಾಚಾರಗಳಾಗಿರ್ಬೋದು ಹಿಂಸಾಚಾರಗಳಾಗಿರ್ಬೋದು ಯುದ್ಧಗಳಾಗಿರ್ಬೋದು ಇದೆಲ್ಲ ಅತಿ ಆಗ್ತಾ ಬಂದಿದೆ ಹೊರತಾಗಿ ಇನ್ನೂ ಕಡಿಮೆ ಆಗಲಿಲ್ಲ. ಆದರೆ ಇಷ್ಟೆಲ್ಲ ಆದಮೇಲೂ ಸಹ ಅಂತಿಮದಲ್ಲಿ ಎಲ್ಲರಿಗೆ ಸ್ಮೃತಿ ಕೊಟ್ಟು ಮುಕ್ತಿ ಜೀವನ ಮುಕ್ತಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ರೆ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅಂದರೆ ನಾವೆಲ್ಲ ಏನೇ ಪಾತ್ರದಲ್ಲಿ ಪಾಪ ಮಾಡಿದರೂ ಸಹ ಪಾಪವನ್ನು ಪರಿಗಣಿಸದೆ ಎಲ್ಲ ಆತ್ಮರಿಗೂ ಸ್ಮೃತಿಯನ್ನು ಕೊಟ್ಟು ಮನೆಗೆ ಕರೆದುಕೊಂಡು ಹೋಗುವ ಮಹಾನ್ ಪಾತ್ರವನ್ನು ಅವರು ನಿಭಾಯಿಸ್ತಾ ಇದ್ದಾರೆ, ಅಭಿನಯಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಒಂದಷ್ಟು ಮಕ್ಕಳು ಕೂಡ ಆ ಪಾತ್ರವನ್ನು ಅಭಿನಯಿಸಬೇಕಾಗತ್ತೆ. ಅದಕ್ಕೆ ನಮ್ಮನ್ನು ಅಷ್ಟು ಶ್ರೇಷ್ಠ ದೇವಾತ್ಮರಂತ ಪೂಜಿಸ್ತಾ ಇರೋದು ಮತ್ತು ಅವರನ್ನು ಪರಮಾತ್ಮ ಅಂತ ಪೂಜಿಸ್ತಾ ಇರಲಿಕ್ಕೆ ಏಕೈಕ ಕಾರಣ ಏನು ಅಂದರೆ ಇಷ್ಟೆಲ್ಲ ಪಾಪಾಚಾರ ಅನಾಚಾರ ಅತ್ಯಾಚಾರ ಮಾಡಿರುವ ಆತ್ಮರಿಗೂ ಅಂದರೆ ಆ ಪಾತ್ರಧಾರಿಗಳಿಗೂ ಮುಕ್ತಿಯನ್ನು ಕೊಡುವಂಥ ಪಾತ್ರ ಪರಮಾತ್ಮನದ್ದಿರೋದ್ರಿಂದ ಕೆಲವರಿಗೆ ಜ್ಞಾನದ ಮುಖಾಂತರ, ಕೆಲವರಿಗೆ ದೃಷ್ಟಿಯ ಮುಖಾಂತರ, ಕೆಲವರಿಗೆ ಸ್ಮೃತಿಯ ಮುಖಾಂತರ ಸಮಯಾನುಸಾರ ಎಲ್ಲರಿಗೂ ಕೂಡ ಸ್ಮೃತಿಯನ್ನು ಕೊಡುವ ಪಾತ್ರವನ್ನು ಪರಮಾತ್ಮ ಮತ್ತು ಅವರ ಜೊತೆ ಸೇರಿ ಕೆಲವು ಸಹಯೋಗಿ ಮಕ್ಕಳು ನಾವು ಮಾಡೋದ್ರಿಂದಲೇ ಜಗತ್ತಿನಲ್ಲಿ ಇಷ್ಟೊಂದು ಪೂಜಾ, ಇಷ್ಟೊಂದು ದೇವಸ್ಥಾನಗಳು, ಇಷ್ಟೊಂದು ದ್ವಾದಶ ಲಿಂಗಗಳು ಇವೆಲ್ಲವೂ ಕೂಡ ನಡೀತಾ ಬಂದಿರೋದು. ಈ ಕಾರಣದಲ್ಲಿ ಪಾತ್ರದಲ್ಲಿ ಅವರು ಯಾರ ಪಾಪವನ್ನು ಕೂಡ ನೋಡಿ ಇವನು ಭಾಳ ದೊಡ್ಡ ಪಾಪಿ ಅಂತ ಒಬ್ಬರನ್ನೂ ಬಿಡದೆ ಎಲ್ಲರ ಮೇಲೂ ಕೂಡ ಇಲ್ಲಿ ಏನು ದಯಾಭಾವನೆ ತೋರಿಸಿದರೆ ಅದಕ್ಕೆ ಹೇಳಲಾಗುತ್ತೆ ಅವರು ದಯಾಸಾಗರ ಕರುಣಾಸಾಗರ ಅಂತ. ಭಲೆ ಇದು ಕೂಡ ಪಾತ್ರ ಅನುಸಾರವ ಪಾತ್ರ, ಇದು ಪರಮಾತ್ಮ ಮಾಡಿದ್ದು ಅಂತಲ್ಲ ಅಥವಾ ಆ ಆತ್ಮ ಮಾಡಬೇಕು ಅಂತಲ್ಲ, ಇಂಟೆನ್ಷನ್ಲಿ ಮಾಡಿರೋದು ಅಥವಾ ಅವರಿಂದ ಮಾಡಿರುವಂಥದ್ದಲ್ಲ, ಇದು ಡ್ರಾಮಾ ನಿಯಮಾನುಸಾರ ಅವರು ಆಕ್ಟ್ ಮಾಡಿರೋದು. ಇದನ್ನು ಪರಮಾತ್ಮನೇ ಇವತ್ತು ಒಪ್ಕೊಂಡಿದ್ದಾರೆ. ನಾನು ಎಷ್ಟೋ ದಿನಗಳಿಂದ ಹೇಳ್ತಾ ಇದ್ದೆ ಅವರೂ ಕೂಡ ಒಂದು ಆತ್ಮನೇ, ಅವರೂ ಕೂಡ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿರೋದು. ಪರಮ ಆತ್ಮ ಅನ್ನೋದು ಕೂಡ ನಾವು ಹೆಂಗೆ ದೇವ ಆತ್ಮ ಅಂದರೆ ದೇವತಾ ಪಾತ್ರ ಮಾಡಿರೋದಕ್ಕೆ ಸಿಕ್ಕಿರುವಂಥ ಒಂದು ಹೆಸರು, ಹಾಗೆ ಪರಮ ಅಂದರೆ ಒಂದು ಶ್ರೇಷ್ಠ, ಆ ಶ್ರೇಷ್ಠ ಪಾತ್ರನ ಮಾಡಲಿಕ್ಕೆ ಮಾಡಿರುವ ಆತ್ಮನಿಗೆ ಪರಮ ಆತ್ಮ ಅಂತ ಕರಿತೀವಿ. ಅವರೂ ಕೂಡ ನಮ್ಮ ಥರ ಒಂದು ಆತ್ಮನೇ ಅನ್ನುವಂಥ ಒಂದು ಸತ್ಯವನ್ನು ಈಗಾಗಲೇ ಎಷ್ಟೋ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ. ಆದರೆ ಕೆಲವರಿಗೆ ಇದು ತುಂಬ ಡೈಜೆಸ್ಟ್ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಇದು ಹೈಯೆಸ್ಟ್ ಜ್ಞಾನ, ಜ್ಞಾನವನ್ನು ಜ್ಞಾನದ ಥರನೇ ನೋಡಬೇಕು. ನಾವು ಆ ಲೆವೆಲ್ಲೇ ಅರ್ಥ ಮಾಡ್ಕೊಳ್ತಾ ಹೋದಾಗ ಮಾತ್ರ ನಾವು ಬಾಪ್ ಸಮನಾಗ್ತೀವಿ, ಇಲ್ಲ ಅಂತಂದರೆ ಇಲ್ಲಿ ಜ್ಞಾನ ಇನ್ನು ಉಳ್ಕೊಂಡು ಬಿಡುತ್ತೆ, ನಾವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಭಾವನಾತ್ಮಕವಾಗಿ ಇಲ್ಲಿ ನಾವು ಇರಬಾರದು, ಯಥಾರ್ಥವಾಗಿ ಬರ್ತಾ ಹೋಗಬೇಕು. ಭಲೆ ನಮಗೆ ಪರಮಾತ್ಮನ ಬಗ್ಗೆ ಆ ಪಾತ್ರದ ಬಗ್ಗೆ ಅಭಿಮಾನ ಪ್ರೀತಿ ವಿಶ್ವಾಸ ಸಂಬಂಧ ಇರಲಿ, ಆದರೆ ಸತ್ಯ ಅಂತ ಬಂದಾಗ ಯಾವುದನ್ನು ಹೇಗೆ ನೋಡಬೇಕು, ಹೇಗೆ ಸ್ವೀಕಾರ ಮಾಡಬೇಕು ಹಾಗೆಯೇ ಮಾಡಬೇಕಾಗುತ್ತೆ. ಇವತ್ತಿನ ಮುರುಳಿಯಲ್ಲಿ ಸ್ವಯಂ ಪರಮಾತ್ಮನೇ ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದಾರೆ, ನಾನು ಕೂಡ ಒಂದು ಆತ್ಮನೇ. ಆದರೆ ಈ ನಾಟಕದಲ್ಲಿ ನಿರ್ದೇಶಕನಾಗಿ ರಚಯಿತನಾಗಿ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯ ಮಾಡ್ತೀನಿ ಅಷ್ಟೇ ಬಿಟ್ಟರೆ ನಮಗೂ ನಿಮಗೂ ಯಾವ ವ್ಯತ್ಯಾಸ ಇಲ್ಲ ಅಂತ ಸ್ವಯಂ ಪರಮಾತ್ಮ ಹೇಳಿಕೊಳ್ಳುತ್ತಾರೆ. ಅಂದರೆ ಇದು ಅವರಲ್ಲಿರುವ ನಿರಹಂಕಾರಿತನವನ್ನು ತೋರಿಸುತ್ತೆ. ಇಡೀ ಜಗತ್ತಿನಲ್ಲಿ ಇಷ್ಟೆಲ್ಲ ಮಹಿಮೆ ಇದ್ದರೂ ಅವರೇ ಬಂದು ಹೇಳಿದ್ರು ಯಾರು ಒಪ್ಪಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಮಹಿಮೆ ನಾವು ಮಾಡಿದ್ದೀವಿ ಅವರದ್ದು. ಗುಡಿ ಗುಂಡಾರವನ್ನು ಕಟ್ಟಿದ್ದೇವೆ, ಅಷ್ಟೆಲ್ಲ ಪ್ರಖ್ಯಾತಿಯನ್ನು ಹೊಂದಿರುವ ಸ್ವಯಂ ಪರಮಾತ್ಮನೂ ಸಹ ನಾನು ನಿಮ್ಮ ಥರ ಒಂದು ಆಕ್ಟ್ರು, ನಾನು ನಿಮ್ಮ ಥರ ಆತ್ಮ ಅಂತಲೇ ಕರೀತಾರೆ. ಆದರೆ ನಾನು ಶ್ರೇಷ್ಠ ಪಾತ್ರ ಮಾಡ್ತೀನಿ ಅದಕ್ಕೆ ಪರಮಾತ್ಮ ಅಂತ ಕರೀತಾರೆ. ನಾನು ಕೂಡ ಈ ಡ್ರಾಮಾದಲ್ಲಿ ಬಂಧಿತನಾಗಿದ್ದೀನಿ, ಈ ಡ್ರಾಮಾ ನಿಯಮ ಅನುಸಾರನೇ ಮಾಡ್ತೀನಿ ಅಂತ ಅಷ್ಟು ನಿರಹಂಕಾರಿಯಾಗಿ ಹೇಳ್ಕೊಳ್ತಾರೆ ಅಂತಂದರೆ ಇದು ಒಂದು ಸಾಕು ನಮ್ಮ ಜೀವನದಲ್ಲಿ. ನಾವು ಅಹಂಕಾರವನ್ನು ಬಿಡಲಿಕ್ಕೆ, ದೇಹ ಅಭಿಮಾನವನ್ನು ಬಿಡಲಿಕ್ಕೆ ಯಾರಿಗೆ ಅಷ್ಟು ಮಹಿಮೆ ಇದೆ ನಮಗೆ ಹೇಳಿ, ಯಾರಿಗಷ್ಟು ಜನ ಕಾಯ್ತಿದ್ದಾರೆ ಹೇಳಿ, ಯಾರನ್ನ ಅಷ್ಟು ಪ್ರೀತಿಸಿದರೆ ಹೇಳಿ ಜಗತ್ತಲ್ಲಿ. ಪರಮಾತ್ಮನನ್ನು ಶಿವನನ್ನು ಪ್ರೀತಿಸುವಷ್ಟು ಜಗತ್ತಿನಲ್ಲಿ ಯಾರೂ ಕೂಡ ಯಾರನ್ನೂ ಪ್ರೀತಿಸಿಲ್ಲ. ಆದರೆ ಆ ಸ್ವಯಂ ಪರಮಾತ್ಮ ಶಿವ ತಂದೆಯೇ ಇಷ್ಟು ನಿರಹಂಕಾರಿಯಾಗಿ ಡ್ರಾಮಾವನ್ನು ಮೇಲೆ ಇಟ್ಟು ಡ್ರಾಮಕ್ಕೆ ತಲೆಬಾಗಿ ಡ್ರಾಮಾ ಒಂದು ನಿಯಮಾನುಸಾರ ನಾನು ಕೂಡ ಇಲ್ಲಿ ಪಾತ್ರ ಮಾಡ್ತೇನೆ ಅಂತ ಒಪ್ಕೊಳ್ತಾರೆ ಅಂತಂದರೆ
ಇದು ನಿಜಕ್ಕೂ ಕೂಡ ಅವರಲ್ಲಿರುವ ನಿರಹಂಕಾರಿತನವನ್ನು ತೋರಿಸುತ್ತೆ. ಅದಕ್ಕೆ ಅವರನ್ನು ಪರಮಾತ್ಮ ಅಂತ ಕರೆಯೋದು. ಅಂದರೆ ಕಂಪ್ಲೀಟ್ ನಿರಹಂಕಾರಿ, ನಿರ್ವಿಕಾರಿ ಅನ್ನೋದು ಅದಕ್ಕಾಗಿನೇ, ನಿರಾಕಾರಿ. ಇದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಈಗ ನಾನೇನೋ ಸ್ವಲ್ಪ ಮಾಡಿಬಿಟ್ಟೆ, ನನಗೇನೋ ನಾಲ್ಕು ಜನ ಗುರುತಿಸಿಬಿಟ್ರು, ಅಥವಾ ನನ್ನನ್ನು ಯಾರೂ ಕರೀಲೇ ಇಲ್ಲ, ನನ್ನ ಯಾರೂ ನೋಡಲೇ ಇಲ್ಲ ಅಂತ ನಾವು ರಾಗ ದ್ವೇಷದಲ್ಲಿ ಬರೋದಾಗಲಿ, ಅಥವಾ ಈ ಕೀರ್ತಿ ಹೆಸರುಗಳ ಹಿಂದೆ ಬೀಳೋದಾಗಲಿ, ಅಥವಾ ತಮಟೆ ಹೊಡ್ಕೊಂಡು ನಮ್ಮದು ನಾವು ಹೇಳಿಕೊಳ್ಳೋದಾಗಲಿ, ಈ ಹುಚ್ಚುತನಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಒಂದು ಸಲ ಪರಮಾತ್ಮನ ಪಾತ್ರವನ್ನು, ಬ್ರಹ್ಮ ಮಮ್ಮಾರವರ ಪಾತ್ರವನ್ನು ನಾವು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿ ಅವರಲ್ಲಿ ಬರುವಂಥ ಮಾತುಗಳಲ್ಲಿ ನಿರಹಂಕಾರಿತನ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಾವು ನಿಜಕ್ಕೂ ಕೂಡ ನಮ್ಮಲ್ಲಿರುವ ಅಹಂಕಾರ ಕರಗಿ ಹೋಗಲಿಕ್ಕೆ, ನೀರಾಗಲಿಕ್ಕೆ, ಮತ್ತು ನಾವು ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಗ ಮಾತ್ರ ನಾವು ಸದಾ ಸಂತೃಪ್ತಿಯಿಂದ ಇರಬಹುದು. ಯಾಕೆ ಅಂದರೆ ಇಲ್ಲಿ ಎಲ್ಲವೂ ನಡೆಯುವುದು ಡ್ರಾಮಾ ಅನುಸಾರ. ಇಲ್ಲಿ ಅವಮಾನ ಆಗುತ್ತೋ ಸನ್ಮಾನ ಆಗುತ್ತೋ, ಮೇಲೆ ಹೇಳ್ತೀವೋ ಕೆಳಗಡೆ ಬೀಳ್ತೀವೋ, ಹತ್ತಿಸ್ತಾರೋ ಇಳಿಸ್ತಾರೋ, ಪಾತ್ರ ಹೆಂಗೆ ಹೋಗ್ಬೇಕಂಗೆ ಕರ್ಕೊಂಡು ಹೋಗುತ್ತೆ, ನೀರಲ್ಲಿ ತೇಲುವಂಥ ಒಂದು ಯಾವುದೋ ಕಡ್ಡಿ ಕಸ ಆ ಅಲೆಗಳಿಗೆ ತಕ್ಕಂತೆ ಹೋಗ್ತಾ ಇರಬೇಕಷ್ಟೇ, ಅದಕ್ಕೆ ಬೇರೆ ದಾರಿ ಇರೋದಿಲ್ಲ. ಹೇಗೋ ಹಾಗೆ ನಾವು ಸೃಷ್ಟಿ ನಾಟಕದ ಅಲೆಗೆ ಸಿಕ್ಕಿರುವಂಥ ಹುಲ್ಲು ಕಡ್ಡಿಗಳಷ್ಟೇ ಅನ್ನುವ ಭಾವ ಬಂದಾಗ ನಾವು ಬಲೆ ಆತ್ಮರೇ ಆಗಿರಬಹುದು. ಇಲ್ಲಿ ನಾಟಕದ ನಿಯಮಾನುಸಾರವೇ ಎಲ್ಲ ನಡೆಯುವುದು, ನಾಟಕವೇ ಇಲ್ಲಿ ಸುಪ್ರೀಂ ಆಗಿ ನಿಂತುಕೊಳ್ಳುತ್ತೆ. ಈ ಸತ್ಯ ಅರ್ಥ ಮಾಡಿಕೊಂಡುವ ಆತನೇ ಜ್ಞಾನಿ, ಬಾಪ್ ಸಮಾನ ಬಿಂದು ಆಗಿರ್ತಾನೆ. ಆತನನ್ನೇ ತ್ರಿಕಾಲ ಜ್ಞಾನಿ ಅಂತ ಕರೀತಾರೆ, ತ್ರಿನೇತ್ರಿ ಅಂತ ಕರೀತಾರೆ. ಅದಕ್ಕೆ ಜ್ಞಾನಿಯಾದವನು ಮೌನಿಯಾಗ್ತಾನೆ, ಶಾಂತನಾಗ್ತಾನೆ, ಅಂತರ್ಮುಖಿ ಆಗ್ತಾನೆ, ಸಾಕ್ಷಿ ಆಗ್ತಾನೆ, ಜಗತ್ತನ್ನು ನೋಡಿಯೂ ನೋಡದಂತೆ, ಕೇಳಿಯೂ ಕೇಳದಂತೆ ಇರ್ತಾನೆ. ಹಾಗಾಗಿ ನಾವು ಸಹ ಈಗ ಆ ಸ್ಟೇಜಿಗೆ ಬರಲೇಬೇಕು. ಸಮಯ ಬಂದಾಗಿದೆ. ಇನ್ನೂ ಅಭಿಮಾನ ಪಟ್ಕೊಳ್ತಾ ಹೆಸರು ಕೀರ್ತಿ ಅಂತ ಅದರಿಂದ ಬೀಳೋದನ್ನು ಬಿಟ್ಟು ಬಿಡೋಣ. ಈ ದೇಹ ಅಭಿಮಾನ ಪಾತ್ರ ಅಭಿಮಾನವನ್ನು ಸಮರ್ಪಣೆ ಮಾಡಿ ಬಲಿಹಾರಿ ಕೊಟ್ಟು ನಾವು ನಿಜಕ್ಕೂ ಬಾಬಾರವರಿಗೆ ಸಮರ್ಪಿತರು ಅಂತ ಅನಿಸ್ಕೊಳ್ಳೋಣ. ಮತ್ತು ನಾವು ಆತ್ಮ ಅಭಿಮಾನಿಗಳಾಗಿ ಈ ಪಾತ್ರಕ್ಕೆ ಬಹಳ ದೊಡ್ಡ ಗೌರವವನ್ನು ಕೊಟ್ಟು ಎಲ್ಲರ ಪಾತ್ರಕ್ಕೂ ಸಮಾನ ದೃಷ್ಟಿಯನ್ನಿಟ್ಟುಕೊಂಡು ಸಾಕ್ಷಿಯಾಗಿ ಬಂದಾಗ ಮಾತ್ರ ನಾವು ಸಂತುಷ್ಟರಾಗಿರಲಿಕ್ಕೆ ಸಾಧ್ಯ ಎನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮ್ಮಲ್ಲಿರುವ ಅಹಂಕಾರವನ್ನು ಈ ಡ್ರಾಮಕ್ಕೆ ಅರ್ಪಿಸಿ ರಿಯಲೈಸೇಷನ್ ಪಶ್ಚಾತ್ತಾಪದಿಂದ ನಾವಿನ್ನು ಮುಂದೆ ಹೊಸ ಜೀವನವನ್ನು ಆರಂಭಿಸೋಣ. ಈ ಪ್ರತಿಜ್ಞೆಯನ್ನು ಮಾಡುತ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.